Hi friends, welcome back to my channel Pooja's Day Vlogs. ತೋರಿಸ್ತು ನೋಡಿ ಎಷ್ಟು ಬಣ್ಣ ಕಟ್ಟಿದ್ದಾರೆ ಗೊತ್ತಾ. ನಾನು ಅದೇ ಸಿಗಡಿ ಪುಡಿ ಮಾಡೋಕ್ಕೆ ಅಂತ ತಂದಿದ್ದೆ ಅಲ್ಲ, ಅದು ಕೆಂಪಗಿತ್ತು, ಹಂಗಾಗಿ ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟು ಪೌಡ್ರ್ ಮಾಡೋಣ ಅಂತ ತೊಳಿತಾ ಇದ್ದೀನಿ. ಯಾಕೆ ಕಲರ್ ನೋಡಿದ ತಕ್ಷಣ ಗೊತ್ತಾಯಿತು ಬಣ್ಣ ಕಟ್ಟಿದ್ದಾರೆ. ಇನ್ನು ಅದನ್ನೇ ನಾವು ಹುರಿದು ಪೌಡ್ರ್ ಮಾಡಿದ್ರೆ ಇನ್ನೇನು ಆರೋಗ್ಯವಾಗಿರೋದು ತಿಂದಂಗೆ ಆಗತ್ತೆ ಅಲ್ವಾ. ಅದಕ್ಕೆ ತೊಳಿತಾ ಇದ್ದೀನಿ, ಈಗ ನಿಮಗೆ ತೋರಿಸ್ತೀನಿ ಕಲರ್ ಯಾವ ಥರ ಬಿಟ್ಟಿದೆ. ಆಲ್ರೆಡಿ ಒಂದ್ಸತಿ ತೊಳೆದು ಬಿಟ್ಟೆ, ಆಮೇಲೆ ನನಗೆ ಗೊತ್ತಾಯ್ತು ಇಷ್ಟು ಬಣ್ಣ ಹಾಕಿದ್ದಾರೆ ಅಂತ. ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ಎಷ್ಟು ಕಲರ್ ಇದೆ ಅಂತ. ನಾನು ಏನಾರ ಹಂಗೆ ಮಾಡಿದ್ರೆ ಕತೆ ಏನು? ನಾನು ಒಟ್ಟಿನಲ್ಲಿ ಸಿಗಡಿನ ತೊಳೆದು ಒಣಗಾಕ್ಬಿಟ್ಟೆ ಪೌಡ್ರ್ ಮಾಡೋದು. ಅದೇ ವೈಟ್ ಸಿಗಡಿ ತರ್ತಾ ಇದ್ವಿ, ಅಷ್ಟು ಕಲರ್ ಬಿಡ್ತಿ ಕಲರೇ ಬಿಡ್ತಿರ್ಲಿಲ್ಲ, ಗಲೀಜ್ ಗಿಲೀಜ್ ಇದ್ರೆ ಹೋಗ್ತಿತ್ತು. ದಪ್ಪ ಸಿಗಡಿ ವೈಟ್ ತಂದ್ಬಿಟ್ಟೆ, ಇದನ್ನ ಮಿಸ್ ಆಗಿ ನಂದ್ರೆ ರೆಡಿಶಲ್ಲಿ ತಂದ್ಬಿಟ್ನಲ್ವಾ, ಹಂಗಾಗಿ ತೊಳೆದೆ ಇರಲಿ ಅಂತ. ಪೌಡ್ರ್ ಮಾಡೋದಲ್ವಾ, ತೊಳೆದು ಒಂದು 3 ಡೇಸ್ ಒಣಗಿಸ್ಬಿಟ್ಟು ಪೌಡ್ರ್ ಮಾಡೋಣ ಅಂತ. ನೋಡಿ ಇಷ್ಟು ಕಲರ್ ಇದೆ. ಇದು ಏನಾರ ನಾವು ಹಂಗೆ ತಿಂದುಬಿಟ್ರೆ ಗೋತ ಅಷ್ಟೇ. ಏನೇ ಈ ಥರ ಪೌಡರ್ ಮಾಡೋಕ್ಕೆ ತಂದ್ರೂ ನಿಜವಾಗ್ಲೂ ತೊಳೆದು ಒಂದು 2 ದಿನ 3 ದಿನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ, ಹಾಗೆ ಮಾತ್ರ ಪೌಡ್ರ್ ಮಾಡಬೇಡಿ. ನಿಜವಾಗ್ಲೂ ಎಷ್ಟು ಕಲುಷಿತವಾಗಿದೆ. ಇದು 2ನೇ ಸತಿ ನೀರು, ಮೊದಲನೇ ಸತಿ ದಿನ ರೆಡ್ ಆಗಿಬಿಟ್ಟಿತ್ತು, ಚೆಲ್ಬಿಟ್ಟೆ ಮಿಸ್ ಆಗಿ, ಹಂಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾಗ್ಲಿ ಎಲ್ಲರಿಗೂ ಅಂತ. ನಿಜವಾಗ್ಲೂ ಈ ಥರ ಯೂಸ್ ಮಾಡಿ. ಸಿಗಡಿ ಪೌಡ್ರ್ ಮಾಡೋದಿದ್ರೆ ಸಾಮಾನ್ಯವಾಗಿ ಯಾರೂ ತೊಳೆಯೋದಕ್ಕೆ ಹೋಗಲ್ಲ, ಹುರಿದ್ಬಿಟ್ಟು ಹಂಗೆ ಪೌಡ್ರ್ ಮಾಡಿಬಿಡ್ತಾರೆ. ಮಾಡೋಕೆ ಹೋಗ್ಬಿಡಿ, ಹಂಗೆ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಒಂದು 5 ದಿನ ಆದಮೇಲೆ ಮಾಡಿ, ಚೆನ್ನಾಗಿರತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಈ ಕೆಮಿಕಲ್ಸ್ ತಿನ್ನೋದು ತಪ್ಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಹೊರಗಡೆ ಒಣಗಾಕಿಟ್ಬಿಟ್ಟು ಹೊರಗಡೆ ಕೊಬ್ಬರಿನ ಸೋರಿಸ್ತಾ ಇದ್ದಾರೆ ಅಪ್ಪ ಮಕ್ಕಳು. ನೋಡೋಣ ಅಡುಗೆ ಇನ್ಯಾವ್ದ್ರಲ್ಲಿ ಮಾಡ್ತಾ ಇರೋದು. ಇದು ಯಾವ ಫಾರಿನ್ದು ಭಾಷೆ ಅಂತ ಗೊತ್ತಾಗ್ತಾ ಇಲ್ಲ. ಮನೇಲಿ ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು, ಹಾಗಾಗಿ ಊರಿಂದ ಕೊಬ್ಬರಿ ತಗೋಬಂದಿದ್ರು, ಒಣಗಿಸ್ತಾ ಇದ್ದೀವಿ. ಸಣ್ಣ ಸಣ್ಣ ಪೀಸ್ ಮಾಡ್ತಿದ್ದಾರೆ ಅವರು, ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಂಡೋಗ್ಬೇಕು. ಬನ್ನಿ ಅವ್ರ ಕೊಬ್ಬರಿ ಎಲ್ಲ ಸೋಸ್ಕೊಳ್ಳಿ, ನಾನು ಗಾರ್ಡನ್ನಲ್ಲಿ ಏನೇನೆಲ್ಲ ತರಕಾರಿ ಬಿಟ್ಟಿದೆ ಹಾರ್ವೆಸ್ಟ್ ಮಾಡೋಣ. ಬೀನ್ಸ್ ಒಂದು 1/2 ಕೆಜಿ ಸಿಕ್ಕಿದೆ, ಟೊಮೆಟೊ 1 ಕೆಜಿ ಇಲ್ವೇನ್ರಿ, ಟೊಮೆಟೊ ದಪ್ಪ ದಪ್ಪಗೆ ಇದೆಯಲ್ಲ, 1 ಕೆಜಿ ಇದೆ ಮೋಸ್ಟ್ಲಿ. ಇನ್ನು ಹಸಿರು ಮೆಣಸಿನ್ಕಾಯಿ 100 ಗ್ರಾಮ್ ಸಿಕ್ತು. ಇಷ್ಟೇ ಇವತ್ತಿನ ಹಾರ್ವೆಸ್ಟ್. ಬನ್ನಿ ಈಗ ಮಾರನೇ ದಿನ ಆಯುತ್ ಪೂಜೆನ ನಮ್ಮನೇಲಿ ನಾನು ಹೇಗೆ ಮಾಡಿದೆ ಹೇಗೆ ಆಚರಿಸ್ದೆ ಎಲ್ಲ ನೋಡ್ಬೋದು. ದೇವರಾಜು ಬೆಳಗ್ಗೆ ಎದ್ದೇ ಊರಿಗೆ ಹೋದರು, ಅಲ್ಲಿ ಮೋಟ್ರು ಎಲ್ಲರೂ ಪೂಜೆ ಮಾಡಬೇಕು, ಬೋರ್ವೆಲ್ಗೆ ಮತ್ತು ಗಾಡಿಗೆಲ್ಲ ಅಲ್ಲೇ ಮಾಡ್ತೀನಿ ಅಂತ ಬೆಳಗ್ಗೆನೇ ಎದ್ದು ಹೋದರು. ಗಾಡಿಯೆಲ್ಲ ಇಲ್ಲೇ ತೊಳ್ಕೊಂಡು ಹೋದರು. ನಾನು ಮನೇಲೆಲ್ಲ ಶುಭ್ರ ಮಾಡಿಕೊಂಡು, ವಾಷಿಂಗ್ ಮಿಷಿನ್ ಪೂಜೆ ಮಾಡಿದ್ದಿಲ್ವಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ಪೂಜೆ ಮಾಡಿ ನಿಂಬೆಹಣ್ಣೆ ಎಲ್ಲ ಕುಯ್ದು ಮಿಷಿನ್ನು ಗ್ಯಾಸ್ ಸ್ಟೌವು ಮಿಕ್ಸಿ ಟಿ ವಿ ಎಲ್ಲದಕ್ಕೂ ಒರೆಸಿ ಪೂಜೆ ಮಾಡಿದ್ದೆ ಸಿಂಪಲಾಗಿ. ನಾನು ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಮಿಷಿನ್ ಏನು ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ, ಮೇಲ್ಮೇಲೆ ಒರೆಸ್ಕೊಂಡು ಪೂಜೆ ಮಾಡಿದ್ದೀನಿ. ಧನಲಕ್ಷ್ಮಿ ಪೂಜೆಯಲ್ಲಿ ನೀಟಾಗೆಲ್ಲ ಎಲ್ಲ ಚೇಂಜ್ ಮಾಡಿ ನೀಟಾಗಿ ಮಾಡ್ತೀನಿ ವರ್ಷವೂ ಅಷ್ಟೇ. ನಾನು ಈಗ ನಾನು ಊಟ ಅಡುಗೆಗೆ ಹೆಸರುಬೇಳೆ ಕೋಸಂಬರಿ ಹಾಗೆ ವಡೆ ಮಾಡಿಬಿಟ್ಟು ಪಾಯಸ ಮಾಡೋಣ, ಅನ್ನ ಸಾರು ಮಾಡಿ ಅಂದ್ಕೊಂಡಿದ್ದೀನಿ.
ಹಾಗೆ ಇವತ್ತು ಪ್ರೀತಿದು ಬರ್ತ್ಡೇ ಕೂಡ ಆಯುಧ ಪೂಜೆ ದಿನ ಇರೋದ್ರಿಂದ ಎಲ್ಲರ ಅಡುಗೆ ಎಲ್ಲ ಮಾಡಿ ಸಂಜೆ ಅಮ್ಮನ ಮನೆಗೆ ಹೋಗಿ ಸಿಂಪಲಾಗಿ ಒಂದು ಕೇಕ್ ಕಟಿಂಗ್ ಮಾಡಿಸ್ಬೇಕು. ನಾನು ಎಲ್ಲ ರೆಡಿ ಮಾಡಿಕೊಂಡು ನಾನು ಒಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಸಿಗ್ತೀನಿ. ಸಿಂಪಲ್ ಆಗಿ ಕೇಕ್ ಕಟಿಂಗ್ ಮಾಡಿಸೋದಿ ಕೇಕ್ ತರಿಸಿದೀವಿ. ನಮ್ಮ ಜೈ ತಗೊಂಡು ಬಂದಿದ್ದಾನೆ, ಇನ್ನೂ ಇಟ್ಟಿಲ್ಲ, ಸುಮ್ಮನೆ ತೋರಿಸ್ತೆ. ಸೋಮವಾರ ಆಗಿದ್ದರಿಂದ ಎಗ್ಲೆಸ್ ಹನಿ ಕೇಕ್ನ ಮಾಡಿಸಿದ್ದ ಜೈ, ಸಖತ್ತಾಗಿತ್ತು. ಮಾತ್ರ ನಿಜವಾಗ್ಲೂ ಹನಿ ಕೇಕ್ ಪ್ರಿಫರ್ ಮಾಡಿ, ಯಾವುದೇ ರೀತಿ ಕ್ರೀಮ್ ಇರಲ್ಲ, ಸೂಪರ್ ಆಗಿರುತ್ತೆ. ಕೇಕ್ಗಳಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಅದು ಸಿಂಪಲ್ಲಾಗಿ ಪ್ರೀತಿ ಬರ್ತಡೇನೂ ಸಹ ಆಯಿತು. ಈಗ ಮಾರಿಯಮ್ಮನಿಗೆ ಆಯುಧ ಪೂಜೆ ದಿನ ಹೇಗೆ ಅಲಂಕಾರ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಮತ್ತು ನಾಳೆ ವಿಜಯದಶಮಿ ದಿನವೂ ಹೇಗೆ ಅಲಂಕಾರ ಮಾಡಿದ್ದಾರೆ ಅದನ್ನು ಸಹ ಈ ವಿಡಿಯೋದಲ್ಲೇ ನೋಡ್ಬೋದು. ಅಮ್ಮನಿಗೆ 9 ದಿನ 9 ರೀತಿನ ಅಲಂಕಾರ ಮಾಡಿರ್ತಾರೆ. ನಾನು ಈ ಸತಿ 3 ಅಲಂಕಾರಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಾನು ಊರಲ್ಲಿ ಇಲ್ದಿರೋ ಕಾರಣ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ವಿಜಯದಶಮಿ ದಿನ ಬಾಳೆಕಂದನ ಕಡಿತಾರೆ, ನೋಡೋಣ ಬನ್ನಿ. ನೋಡಿದ್ರಲ್ಲ ಹೇಗಾಯಿತು ಈ ವ್ಲಾಗ್ ಅಂತ. ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಊರಿಗೆ ಹೋಗ್ಬೇಕು ಇವತ್ತು, ಊರಿಗೆ ಹೋಗಿ ಅಲ್ಲಿ ಏನೇನಾಗುತ್ತೆ ಆದಷ್ಟು ವೀಡಿಯೋ ಮಾಡ್ತೀನಿ. ವೀಡಿಯೋಸ್ನ ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್ ಬಾಯ್.